ನನ್ನ ಎಲ್ಲ ಮಂಡ್ಯ ಜಿಲ್ಲೆಯ ಗೌರವಾನ್ವಿತ ಪದವೀಧರ ಮತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಆರ್ ಕೆ ಗೋವಿಲ್. ನಾನೊಬ್ಬ ವಾಣಿಜ್ಯ ಪದವೀಧರನಾಗಿದ್ದು ಟಿ ನರಸೀಪುರ ಮೈಸೂರು ಜಿಲ್ಲೆಯ ವಾಸಿಯಾಗಿರ್ತೇನೆ. ಚಾಮರಾಜನಗರ ಜಿಲ್ಲೆ ಉಮ್ಮತ್ತೂರು ಗ್ರಾಮದಲ್ಲಿರ್ತಕ್ಕಂಥ ಏಕಲವ್ಯ ತಾಂತ್ರಿಕ ಮಹಾವಿದ್ಯಾಲಯ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ಮೈಸೂರು ಜಿಲ್ಲೆ ಟಿ ನರಸೀಪುರದ ಶ್ರೀ ಗುಂಜಾ ನರಸಿಂಹಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷನಾಗಿಯೂ ಕೂಡ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಟಿ ನರಸೀಪುರದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷನಾಗಿ, ಮೈಸೂರು ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಚುನಾಯಿತ ಮಾಜಿ ಸದಸ್ಯನಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸಿರ್ತೇನೆ. ದಿನಾಂಕ 9 ಜೂನ್ 2016 ಗುರುವಾರದಂದು ನಡೀತಾ ಇರತಕ್ಕಂಥ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ಗೆ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಏನು ಚುನಾವಣೆ ನಡೀತಾ ಇದೆ, ಈ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾನೊಬ್ಬ ಪ್ರಬಲ ಸ್ಪರ್ಧಿ. ನಾನು ಕಳೆದ 30 ವರ್ಷಗಳಿಂದ ಅನೇಕ ವಿದ್ಯಾರ್ಥಿ ಸಂಘಟನೆಗಳು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನು ABVP ಇದೆ ಅದರ ಸಕ್ರಿಯ ಕಾರ್ಯಕರ್ತನಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇದರ ಸಕ್ರಿಯ ಸ್ವಯಂ ಸೇವಕನಾಗಿ, ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ, ಟಿ ನರಸೀಪುರ ತಾಲೂಕಿನ BJP ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ, ಮೈಸೂರು ಜಿಲ್ಲಾ BJP ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಮೈಸೂರಿನ ಜಿಲ್ಲಾ BJP ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೂಡ ನಾನು 16 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದೇನೆ, ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ. ನಾನು 1996 ರಿಂದ 2001, 2001 ರಿಂದ 2006 ಈ ಎರಡು ಬಾರಿಗೆ ಟಿ ನರಸೀಪುರದ ಪುರಸಭಾ ಸದಸ್ಯನಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. 2001 ರಿಂದ 2003, 2005 ರಿಂದ 2006 ಎರಡು ಅವಧಿಗೆ ಟಿ ನರಸೀಪುರ ಪುರಸಭೆ ಪಟ್ಟಣ ಪಂಚಾಯತಿಯ ಅಧ್ಯಕ್ಷನಾಗಿ ಕೂಡ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. 2001 ಮತ್ತು ಅದರ ಹಿಂದೆ 2097 ಎರಡು ಅವಧಿಗೆ ಮೈಸೂರು ಜಿಲ್ಲಾ ಪಂಚಾಯತಿಯ ಜಿಲ್ಲಾ ಯೋಜನಾ ಸಮಿತಿ ಸದಸ್ಯನಾಗೂ ಕೂಡ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಅನೇಕ ಸಾಮಾಜಿಕ ಹೋರಾಟಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಕೆಲಸ ಮಾಡುತ್ತೇನೆ. ನಾನು ಪದವೀಧರರ ಸಮಸ್ಯೆ, ನಾನೊಬ್ಬ 1986ರಲ್ಲಿ ಪದವಿ ಮುಗಿಸಿದ ನಂತರ ನಿರುದ್ಯೋಗದಿಂದ ಬವಣೆಪಟ್ಟ ಒಬ್ಬ ಪದವೀಧರನಾಗಿ ನಾನು ಸ್ವತಃ ಅನುಭವದಿಂದ ಇಂದಿನವರೆಗೂ ಪದವೀಧರ ನಿರುದ್ಯೋಗಿ ಪದವೀಧರರ ಸಮಸ್ಯೆಗಳನ್ನು ತುಂಬ ಚೆನ್ನಾಗಿ ಅರ್ತಿದ್ದೀನಿ. ಆ ನಿಟ್ಟಿನಲ್ಲಿ ಪದವೀಧರ ಏನು ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಖಾಲಿ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ 2.5 ಲಕ್ಷ ಏನು ಹುದ್ದೆಗಳು ಖಾಲಿ ಇದೆ ಅದನ್ನು ಭರ್ತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಡೆಸಿದ್ದೀನಿ. ನಾನು ಇದರ ಜೊತೆಗೆ ಪದವೀಧರರು ಕೇವಲ ಉದ್ಯೋಗದ ಮೇಲೆ ಡಿಪೆಂಡ್ ಆಗದೆ ಸ್ವಂತ ಉದ್ಯೋಗ ಮಾಡಬೇಕು ಅನ್ನುವಂಥ ಮೋಟಿವೇಶನ್ ಕೂಡ ನಾನು 1000 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ಸು ಮತ್ತು ಬ್ಯಾಂಕ್ ಅಸಿಸ್ಟೆನ್ಸು ತುಂಬ ಜನ 1000 ಜನ ಪದವೀಧರರಿಗೆ ನಾನು ಮಾಡಿಸ್ಕೊಟ್ಟಿದ್ದೀನಿ. ಆ ನಿಟ್ಟಿನಲ್ಲಿ ಕೂಡ ನಾನು ಮೋಟಿವೇಶನ್ ಮಾಡಿದ್ದೀನಿ. ಹಾಗಾಗಿ ನಿರುದ್ಯೋಗ ಪದವೀಧರಗಳಿಗೆ ಯಾವುದೇ ಬಡ್ಡಿ ಇಲ್ಲದೆ, ಬಡ್ಡಿ ರಹಿತವಾಗಿ ಅಂದರೆ %0 ಬಡ್ಡಿಯಲ್ಲಿ ಬ್ಯಾಂಕ್ನಿಂದ ಸರ್ಕಾರ ಜಾಮೀನು ಕೊಟ್ಟು ಸಾಲ ಕೊಡಿಸಿ ಅವರು ಸ್ವಂತ ಉದ್ಯೋಗ ಮಾಡುವಂಥ ನಿಟ್ಟಿನಲ್ಲಿ ಅವರನ್ನು ಪ್ರಮೋಟ್ ಮಾಡಿ ಅವರಿಂದ 1000 ಜನಕ್ಕೆ ಉದ್ಯೋಗ ಅವಕಾಶ ಲಭಿಸುವಂಥ ಕಾರ್ಯ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಕೂಡ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಇನ್ನುಳಿದಂತೆ ತಮಗೆ ಗೊತ್ತಿರುವಂತೆ ಶಿಕ್ಷಕರ ಸಮಸ್ಯೆ ಇರ್ಬೋದು, ಸರ್ಕಾರಿ ನೌಕರರ ಸಮಸ್ಯೆ ಇರ್ಬೋದು, ಜಿ ಕುಮಾರ್ ನಾಯಕ್ ವರದಿ ಯಥಾವತ್ತಾಗಿ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡ ತಂದು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ನಾನು ವೇತನ ತಾರತಮ್ಯ ಏನಿದೆ ಅದು ಕೂಡ ನಿವಾರಣೆ ಆಗಬೇಕು ಅನ್ನುವಂಥದ್ದು ನನ್ನ ಒತ್ತಾಯ. ಸಮಾನ ಹುದ್ದೆಗೆ ಸಮಾನ ಶ್ರೇಣಿಯಲ್ಲಿ ವೇತನವನ್ನು ನಿಗದಿ ಮಾಡಬೇಕದ್ದು ಅತ್ಯವಶ್ಯಕ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರದ ಒತ್ತು ಸರ್ಕಾರಕ್ಕೆ ನನ್ನದೇ ಆದಂಥ ಶೈಲಿಯಲ್ಲಿ ನಾನು ಒತ್ತಡ ಹಾಕಿ ನಾನು ಆ ವೇತನಕಾರ ನಿವಾರಣೆಯತ್ತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ನಾನು ನಾನ್ ಪೆನ್ಷನ್ ಸ್ಕೀಮ್ ಇದೆ,
ಎನ್ ಪಿ ಎಸ್ 2006 ಏನು ಅಪಾಯಿಂಟ್ ಆಗಿದೆ ಸರ್ಕಾರಿ ನೌಕರರುಗಳದ್ದು ಅವರು ನಾನ್ ಪೆನ್ಷನ್ ಸ್ಕೀಮ್ ನಲ್ಲಿ ಬರ್ತಾರೆ. ಆದ್ರೆ ಹಿಂದೆ ಇರ್ತಕ್ಕಂಥವ್ರೆಲ್ಲರೂ ಪೆನ್ಷನ್ ಸ್ಕೀಮ್ ನಲ್ಲಿ ಬರ್ತಾರೆ. ಆ ಒಂದು ತಾರತಮ್ಯ ತುಂಬಾ ಇದೆ. ಪೆನ್ಷನ್ ಅನ್ನುವಂತಹದ್ದು ಸರ್ಕಾರಿ ನೌಕರರಿಗೆ ಭದ್ರತೆ, ಅದು ಭದ್ರತೆ. ಆಯಾ ತಿಂಗಳಲ್ಲಿ ತಗೊಳ್ಳುವಂತ ಸಂಬಂಧಗಳ ಸಂಬಳ ವೇತನ ಏನಿದೆ ಅದನ್ನ ನಾವು ನಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ತೀವಿ. ನಾವು ನಿವೃತ್ತಿ ನಂತರ ಬೇಕಾದಂಥ ಏನು ಭದ್ರತೆ ಇರಬೇಕು ಆ ಭದ್ರತೆ ಕೇವಲ ಪೆನ್ಷನ್ನಿಂದ ಮಾತ್ರ ಅವರಿಗೆ ಬರೋಕ್ಕೆ ಸಾಧ್ಯ. ಹಾಗಾಗಿ ಏನು ಪೆನ್ಷನ್ನಿಂದ ವಂಚಿತರಾಗ್ತಾ ಇದ್ದಾರೆ 2006 ನಂತರ ಉದ್ಯೋಗ ಪಡೆದಂಥ ನೌಕರರುಗಳು ಅವರಿಗೂ ಸಹ ಪೆನ್ಷನ್ ಸೌಲಭ್ಯವನ್ನು ಕೊಡಿಸ್ಬೇಕು ಅಂತ ನಿಟ್ಟಿನಲ್ಲಿ ನಾನು ಸರ್ಕಾರನ ಒತ್ತಾಯ ಮಾಡಿ ಪ್ರಾಮಾಣಿಕವಾಗಿ ಆ ಸಮಸ್ಯೆ ನಿವಾರಣೆ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀನಿ. ನಾನೊಬ್ಬ ಪಕ್ಷೇತರ ಅಭ್ಯರ್ಥಿ. ನಾನು ಪಕ್ಷೇತರ ಅಭ್ಯರ್ಥಿ ಆಗೋದಕ್ಕೂ ಒಂದು ಮೂಲ ಕಾರಣ ಇದೆ, ಮುಖ್ಯವಾದ ಪ್ರಮುಖವಾದ ಕಾರಣ ಇದೆ. ನನಗೆ ಯಾವುದೇ ಪಾರ್ಟಿ ಕಮಿಟ್ಮೆಂಟು ಹೋಲ್ಡಿಂಗ್ಸು ನನಗಿಲ್ಲ. ನನಗೆ ನಾನು ಸ್ವತಂತ್ರ ಅಭ್ಯರ್ಥಿ, ನಾನು ಸ್ವತಂತ್ರ ವ್ಯಕ್ತಿ. ನಾನು ಯಾವುದೇ ಸರ್ಕಾರ ಇರಲಿ, ಯಾವುದೇ ಅಧಿಕಾರಿ ಇರಲಿ, ಅವರನ್ನು ಕಾನ್ಫಿಡೆನ್ಸ್ ತೊಗೊಂಡು, ವಿಶ್ವಾಸಕ್ಕೆ ತಗೊಂಡು, ಅವರನ್ನು ಕನ್ವೀನ್ಸ್ ಮಾಡಿ, ಅವ್ರ ಮನಸ್ಸನ್ನು ಒಪ್ಪಿಸಿ ಈ ಎಲ್ಲ ಸಮಸ್ಯೆಗಳ ನಿವಾರಣೆಯತ್ತ ಸರ್ಕಾರ, ಸರ್ಕಾರಿ ಅಧಿಕಾರಿಗಳು ಪ್ರಯತ್ನ ಮಾಡಬೇಕು. ಅವ್ರ ಮೂಲಕ ಆ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಅಚಲ ವಿಶ್ವಾಸವನ್ನು ನಾನು ಹೊಂದಿದ್ದೀನಿ. ನನ್ನ ಇಡೀ ಜೀವಮಾನದ ರಾಜಕಾರಣ ಜೀವನದಲ್ಲಿ 30 ವರ್ಷಗಳ ಜೀವನದಲ್ಲಿ ನಾನು ಮಾಡಿರೋದೇ ಅದನ್ನು. ನಾನು ಸರ್ಕಾರಿ ಅಧಿಕಾರಿಗಳ ಹತ್ರ, ತಹಶೀಲ್ದಾರ್ ಇರ್ಬೋದು, ಡಿ ಸಿ ಇರ್ಬೋದು, ಎ ಸಿ ಇರ್ಬೋದು, ಎಲ್ಲ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳ ಹತ್ರ ನೇರವಾಗಿ ಕೂತ್ಕೊಂಡು ಅವರು ಕನ್ವೀನ್ಸ್ ಮಾಡಿ ಬಡ ಜನರು ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರ ನೇರವಾದಂಥ ವಿಚಾರವನ್ನು ಅವ್ರಿಗೆ ತಿಳಿಸಿ ಕನ್ವೀನ್ಸ್ ಮಾಡಿ ಕೆಲಸ ಮಾಡ್ಕೋಂಥ ಪ್ರಯತ್ನ ನಿರಂತರ ಮಾಡ್ಕೊಂಬರ್ತಾ ಇದ್ದೀನಿ. ಅದೇ ವಿಶ್ವಾಸ ಇನ್ನು ಮುಂದೆನೂ ನನಗಿದೆ. ಯಾವುದೇ ಸರ್ಕಾರ ಇರಲಿ, ಯಾರೇ ಅಧಿಕಾರಿ ಇರಲಿ, ಅವ್ರನ್ನ ಕನ್ವೀನ್ಸ್ ಮಾಡಿ ನಾನು ನನ್ನ ಮತದಾರರು ಮತ್ತು ನನ್ನ ಪ್ರಜೆಗಳ ಏನು ಸಮಸ್ಯೆ ನಿವಾರಣೆ ಆಗಬೇಕು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ, ತಾವೆಲ್ಲ ಪ್ರಬುದ್ಧ ಪದವೀಧರಿದ್ದೀರಿ, ಮತದಾನ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ತಮಗಿರುವಂಥ ಹಕ್ಕನ್ನು ತಾವು ತಪ್ಪದೆ 9ನೇ ತಾರೀಕು ತಮ್ಮ ತಮ್ಮ ತಾಲೂಕು ಆಫೀಸಿನಲ್ಲಿ ಮತ್ತು ಇತರೆ ಮತದಾನ ಕೇಂದ್ರಗಳಲ್ಲಿ ನಡೀತಕ್ಕಂಥ ಮತದಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ತಮ್ಮ ಅಮೂಲ್ಯವಾದ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಆರ್ ಕೆ ಗೋವಿಲ್ ಅನ್ನುವಂಥ ನನ್ನ ಹೆಸರಿನ ಮುಂದೆ ಚುನಾವಣಾ ಆಯೋಗನೇ ಮತಗಟ್ಟೆಯಲ್ಲಿ ನೀಡ್ತಕ್ಕಂಥ ನೇರಳೆ ಬಣ್ಣದ ಪೆನ್ನಿನಿಂದ 1 ಇಂಗ್ಲೀಷ್ ಅಕ್ಷರದಲ್ಲಿ ಬರೆಯೋದ್ರ ಮೂಲಕ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನನಗೆ ಚಲಾಯಿಸಿ ಅತ್ಯಂತ ಹೆಚ್ಚಿನ ಮತಗಳಿಂದ ನನ್ನನ್ನು ಗೆಲ್ಲಿಸಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ವಿನಮ್ರಪೂರ್ವಕ ಮಾಡ್ತೇನೆ. ಭಾರತ್ ಮಾತಾ ಕಿ ಜೈ. ಜೈ ಕರ್ನಾಟಕ.